Hello friends, good morning, welcome back to my kitchen. ಇವತ್ತು ನಾನು ನಿಮಗೆ ದಿಢೀರ್ ಇಡ್ಲಿ ಮಾಡೋದು ಅಂದ್ರೆ ಇಡ್ಲಿ ನೆನೆಸದೆ ಮೊಸರು ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ತರಕಾರಿ ಮಿಕ್ಸ್ ಮಾಡಿಬಿಟ್ಟು ಮಾಡೋ ಇಡ್ಲಿ ತೋರಿಸ್ಕೊಡ್ತೀನಿ. ಸೊ ಬನ್ನಿ. ಓಕೆ ಬನ್ನಿ ಫ್ರೆಂಡ್ಸ್, ಮೊದಲನೇದಾಗಿ ನಮಗೆ ಇನ್ಸ್ಟಂಟ್ ಇಡ್ಲಿ ಬ್ಯಾಟರ್ ರೆಡಿ ಮಾಡೋದಕ್ಕೆ ಬಾಂಬೆ ರವೆ, ಒಗ್ಗರಣೆ ಪದಾರ್ಥಗಳು ಜೊತೆಗೆ ಸ್ವಲ್ಪ ತರಕಾರಿ, ಆಮೇಲೆ ಮೊಸರು, ಈ ಮೂರು ಬೇಕಾಗತ್ತೆ. ಸೊ ಮೊದಲನೇದಾಗಿ ನೋಡಿ, ಈ ಬಾಂಬೆ ರವೆ ಒಂದೂವರೆ ಕಪ್ಪು ರವೆನ ಹುರ್ಕೊಂಡಿದ್ದೀನಿ. ನಂತರ ಒಗ್ಗರಣೆಗೆ ಈರುಳ್ಳಿ, ಹಸಿಮೆಣಸಿನಕಾಯಿ, ಕರಿಬೇವು, ಕೊತ್ತಂಬರಿ, ಉದ್ದಿನಬೇಳೆ, ಕಡಲೆಬೇಳೆ ಜೊತೆಗೆ ತರಕಾರಿ, ಕ್ಯಾರೆಟು, ಬೀನ್ಸು, ತುಂಬ ಕಡಿಮೆ ಇದೆ ಕ್ವಾಂಟಿಟಿ, ಇದು ತೊಗೊಂಡಿದ್ದೀನಿ ನೋಡಿ. ನಂತರ ಒಗ್ಗರಣೆ ಕೊಡೋಣ. ಒಗ್ಗರಣೆಗೆ ಮಾಮೂಲಿ ಒಗ್ಗರಣೆ ಕೊಡೋ ಪದಾರ್ಥಗಳ ಜೊತೆ ಕ್ಯಾರೆಟು ಮತ್ತು ಬೀನ್ಸು. ತುಂಬ ಜಾಸ್ತಿ ಫ್ರೈ ಅಥವಾ ಕುಕ್ ಆಗಬೇಕಾಗಿಲ್ಲ, ಬಿಕಾಸ್ ಇಡ್ಲಿ ಜೊತೆ ಸ್ಟೀಮ್ ಆದಾಗ ಅದು ಬೆಂದಿರುತ್ತೆ. ಅದರಿಂದ ಒಂದು ಸ್ವಲ್ಪ ಹಸಿ ಇದ್ದರೂ ಪರವಾಗಿಲ್ಲ, ಒಂದು ಎರಡು ನಿಮಿಷ ಒಂದು ಒಳ್ಳೆ ಸ್ಟರ್ ಕೊಟ್ಟರೆ ಸಾಕು. ಸೊ ಒಗ್ಗರಣೆ ಕೊಡ್ತಾ ಇದ್ದೀನಿ ನೋಡಿ. ಕ್ಯಾರೆಟ್ ತುರಿ, ತುಂಬ ಕಡಿಮೆ ಬೀನ್ಸ್ ತೊಗೊಂಡಿದ್ದೀನಿ, ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡಿಕೊಂಡಿರೋ ಈರುಳ್ಳಿ, ಕ್ಯಾರೆಟ್ ಹಾಗೂ ಬೀನ್ಸ್ ಮಿಕ್ಸ್ ಮಾಡೋಣ. ಇಷ್ಟ ಇದ್ದರೆ ಬೇಕಾದ್ರೆ ಗಾರ್ಲಿಕ್ ಜಿಂಜರ್ ಪೇಸ್ಟು ತುಂಬ ಕಡಿಮೆ ಪ್ರಮಾಣದಲ್ಲಿ ಹಾಕ್ಬೋದು, ಸ್ವಲ್ಪ ಕಲರ್ ಚೇಂಜ್ ಆಗತ್ತೆ ಅವಾಗ. ಅಕಸ್ಮಾತ್ ಹಾಕದೇ ಇದ್ದರೆ ಮಿಲ್ಕಿ ವೈಟ್ ಅನ್ಸತ್ತೆ ಬ್ಯಾಟರ್ ಕೂಡ. ಸೊ ನೋಡಿ, ಈಗ ಈ ಆರಿರೋ ರವೆಗೆ ಒಗ್ಗರಣೆ ಆರಿಸಿದ ಮೇಲೆ ಮಿಕ್ಸ್ ಮಾಡ್ಕೊಳ್ಳೋಣ. ಬಿಸಿ ಇದೆಲ್ಲ, ಎರಡೂ ಆರಿರಲಿ. ರವೆ ಜೊತೆ ಈ ಒಗ್ಗರಣೆ ಪದಾರ್ಥಗಳು ಚೆನ್ನಾಗಿ ಮಿಕ್ಸ್ ಆಗಲಿ. ಒಂದು ನಿಮಿಷ ಮಿಕ್ಸ್ ಮಾಡಿ ನಂತರ ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ಮೊಸರು ಮಿಕ್ಸ್ ಮಾಡ್ಕೊಳ್ತಾ ಹೋಗೋಣ. ನೋಡಿ, ಈ ಥರ ಮಜ್ಜಿಗೆ ಥರ ಮಾಡ್ಕೊಂಡು ಕೂಡ ಮಿಕ್ಸ್ ಮಾಡ್ಕೋಬೋದು ರವೆ ಜೊತೆ. ಉಪ್ಪು ನಮ್ಗೆ ರುಚಿಗೆ ತಕ್ಕಷ್ಟು ಹಾಕ್ಕೋಬೋದು. ಇಲ್ಲಿ ನನಗೆ ಸ್ವಲ್ಪ ಮೊಸರು ಕಮ್ಮಿ ಆಗಿರೋದ್ರಿಂದ ಸ್ವಲ್ಪ ಗಟ್ಟಿ ಕಾಣ್ತಾ ಇದೆ, ಇಲ್ಲಿ ತೋರಿಸೋಷ್ಟು ಗಟ್ಟಿ ಬೇಡ, ಕನ್ಸಿಸ್ಟೆನ್ಸಿ ಇನ್ನೂ ಸ್ವಲ್ಪ ತೆಳ್ಳಗೆ ಮಾಡಿಕೊಂಡ್ರೆ ಚೆನ್ನಾಗಿ ಮೃದುವಾಗಿ ಬರುತ್ತೆ. ನಂತರ ಒಂದು 20 ನಿಮಿಷ ಹಾಗೆ ಇಡೋಣ ಹಿಟ್ಟನ್ನು. 20 ನಿಮಿಷ ಆದಮೇಲೆ ಸೊ ಇಡ್ಲಿ ಸ್ಟ್ಯಾಂಡಿಗೆ ಎಣ್ಣೆ ಸವರಿ ಹಾಕ್ಕೊಳ್ಳೋಣ ಆ ಬ್ಯಾಟರ್ನ. ದೋಸೆ ಅಷ್ಟು ತಿಳಿಯಾಗಿರೋದು ಬೇಡ, ನಾ ಹೇಳ್ದ್ನಲ್ಲ ಇಲ್ಲಿ ನಂಗೆ ಸ್ವಲ್ಪ ಮೊಸರು ಕಮ್ಮಿ ಆಗಿರೋದ್ರಿಂದ ಒಂದು ಸ್ವಲ್ಪ ಗಟ್ಟಿ ಇದೆ, ಸ್ವಲ್ಪ ತೆಳ್ಳಗಿರಲಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಟೇಸ್ಟ್ ಡೆಫಿನೆಟ್ಲಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದು ಬೇರೆ ಇಡ್ಲಿ, ನಾರ್ಮಲ್ ಉದ್ದಿನಬೇಳೆ ಅಕ್ಕಿ ಅಥವಾ ರವೆ ಇಡ್ಲಿಕ್ಕಿಂತನೂ ತುಂಬ ಬೇಗ ಆಗುತ್ತೆ, 10-15 ನಿಮಿಷ ಸಾಕು. 10 ನಿಮಿಷ ಆದಮೇಲೆ ಒಂದು ಸತಿ ಚೆಕ್ ಮಾಡಿಕೊಂಡ್ರೆ ಉತ್ತಮ ಇಡ್ಲಿ ಬೆಂದಿದೆನೋ ಅಂತ. ಸೊ ಇಡ್ಲಿ ರೆಡಿಯಾಗಿದೆ. ತೆಂಗಿನಕಾಯಿ ಚಟ್ನಿ ಜೊತೆ ತುಂಬ ಚೆನ್ನಾಗಿರುತ್ತೆ, ತೆಗೆದು ಇಟ್ಕೊಂಬಿಡೋಣ ಔಟ್ ಬಾಕ್ಸಲ್ಲಿ. ಇಷ್ಟೇ ನೋಡಿ ಫ್ರೆಂಡ್ಸ್, ವೆರಿ ಸಿಂಪಲ್ ಇಟ್ ಈಸ್, ಯಟ್ ವೆರಿ ಟೇಸ್ಟಿ ಟು ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಒನ್ಸ್ ಅಗೇನ್ ಥ್ಯಾಂಕ್ ಯು ವೆರಿ ಮಚ್, ಗುಡ್ ಡೇ.